ಮಾತಿಗೆ ಬಾರದ ವಸ್ತು ಬಾಳಿದ್ದರೇನು, ಹೋತಿನ ಕೊರಳೊಳಗೆ ಮಾಲೆ ಇದ್ದರೇನು, ತಾನು ಉನ್ನದ ದ್ರವ್ಯ ತಾನು ತಾನಿಲ್ಲ ತಾಳುದ್ಯ ಇದ್ದರೇನು, ದಾನವಿಲ್ಲದ ಮನೆಯ ದೊಡ್ಡದಾದರೇನು, ಹೀನಗುಣವುಳ್ಳವಗೆ ಹಿರಿಯತನ ಬಂದರೇನು, ಶ್ವಾನನ ಮೂಲೆಯೊಳಗೆ ಹಾಲಿದ್ದರೇನು, ಹೊಗದೂರಿನ ದಾರಿ ಕೇಳಿ ಮಾಡುವುದೇನು, ಯೋಗಿಯೇ ಕೂಡ ಪರಿಹಾಸ್ಯವೇನು, ರಂಗದಲ್ಲಿ ಪುರಂದರ ವಿಠಲನ ನೆನೆಯದವ ಯೋಗಿಯಾದರೇನು ಭೋಗಿಯಾದರೇನು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಇನ್ನು ವಸ್ತುನಿಷ್ಠ ಪ್ರಶ್ನೆಗಳನ್ನು ಪ್ರಾರಂಭಿಸುತ್ತೇನೆ. ಇಲ್ಲಿಗೆ ಸಾಕಷ್ಟು ಅದವ, ಇವನ್ನೆಲ್ಲವನ್ನು ಕೂಡ ಉಪಯುಕ್ತವಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ರಿ, ಹಾಗೆಯೇ ಸಾಕಷ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೂ ಕೂಡ ತುಂಬ ಉಪಯುಕ್ತ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಮೊದಲನೆಯದಾಗಿ, ಮೂರು ಲಘುವಿದ್ದರೆ ಆಗುವ ಗನ ನಗನ ಖ್ಯಾತ ಕರ್ನಾಟಕಗಳು ಆರು ಜಯಕೀರ್ತಿಯ ವಿಷ್ಣುಗನಕ್ಕೆ ಸಂವಾದಿಯಾಗಿ ಹೇಳಿರುವುದು ಮದನ, ಪ್ರಾಸಾಕ್ಷರವು ವಿಸರ್ಗದಿಂದ ಕೂಡಿದರೆ ಅದು ಅಜಪ್ರಾಸ, ಖ್ಯಾತ ಕರ್ನಾಟಕಗಳು ಬಳಕೆಯಾಗಿರುವುದು ವೃತ್ತಗಳಲ್ಲಿ, ನಾಲ್ಕು ಪಾದಗಳಿದ್ದು ಪ್ರತಿ ಪಾದದಲ್ಲಿ ಮರಬನ ಯಯ ಗನಗಳು ಬಂದರೆ ಅದು ಸ್ರಗ್ಧರ ವೃತ್ತ, ಕಂದ ಪದ್ಯದಲ್ಲಿರುವ ಸಾಲುಗಳು ನಾಲ್ಕು, ದೇಶೀಯ ಛಂದಸ್ಸು ಅಂಶಗನ, ಪ್ರತಿ ಪಾದದಲ್ಲಿ ಐದು ಮಾತ್ರೆಯ ನಾಲ್ಕು ಗನಗಳಿದ್ದರೆ ಅದು ಯಾವ ರಗಳೇ, ಲಲಿತ ರಗಳೇ, ಭರತೇಶ ವೈಭವದ ಕಾವ್ಯದ ಛಂದಸ್ಸು ಸಾಂಗತ್ಯ, ಷಟ್ಪತ್ರಿಕೆಯ ಕೃತಿಯ ಕರ್ತೃ ಶಾಲ್ಯದ ಕೃಷ್ಣರಾಜ, ನಾಗವರ್ಮನ ಪ್ರಕಾರ ಕರ್ನಾಟಕ ವಿಷಯ ಜಾತಿಗಳು ಹತ್ತು, ಕನ್ನಡದಲ್ಲಿ ಮೊಟ್ಟಮೊದಲು ಸಾನೆಟ್ಟನ್ನು ರಚಿಸಿದವರು ಗೋವಿಂದ ಪೈ, ಶ್ರೀರಾಮಾಯಣ ದರ್ಶನಂ ಕೃತಿಯ ಛಂದಸ್ಸು ಮಹಾಛಂದಸ್ಸು, ಮುಕ್ತ ಛಂದಸ್ಸನ್ನು ಮೊದಲ ಬಾರಿಗೆ ಬಳಕೆಗೆ ತಂದವರು ವಿಕ್ರು ಗೋಕಾಕರು, ಈ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಕೃತಿಯ ರಚನಾಕಾರ ಕಾಲ್ಡ್ವೆಲ್, ಮನಸ್ಸಿರುವ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯ ಭಾಷೆ ಇದು ಯಾರ ವ್ಯಾಖ್ಯಾನ ಐಸ್ಲರ್, ಬ್ರಾಹು ಈ ಭಾಷೆ ಯಾವ ವರ್ಗಕ್ಕೆ ಸೇರಿದೆ ದ್ರಾವಿಡಿಯನ್, ಗತಾಸಪ್ತಸತಿ ಕೃತಿ ರಚನೆಯಾಗಿರುವ ಭಾಷೆ ಪ್ರಾಕೃತ, ಕೋಲಾಮಿ ಭಾಷೆ ಸೇರುವ ವರ್ಗ ಮಧ್ಯ ದ್ರಾವಿಡ, ದ್ರಾವಿಡ ಭಾಷೆ ಯಾವ ವರ್ಗಕ್ಕೆ ಸೇರುತ್ತದೆ ಆಗ್ಲುಟಿನೇಟಿವ್. ಹಾಗೆ ಮುಂದಿನ ಪ್ರಶ್ನೆ, ನಕ್ಕು ನಗಿಸುವಾತ ಸಾವಿರ್ಜನಕ್ರಾತ ಎಂದವರು ಟಿ ಪಿ ಕೈಲಾಸಂ, ಬೇಲೂರಿನಲ್ಲಿ ಕೆರೆಯನ್ನು ಕಟ್ಟಿಸಿದವರು ಪದ್ಮರಸ, ಹಾಸ್ಯ ಸಾಹಿತಿ ಟಿ ಸುನಂದಮ್ಮ, ಭಾಷಾಭೂಷಣದ ಕರ್ತೃ ಎರಡನೇ ನಾಗವರ್ಮ, ಸತಿ ಸಪ್ತಮಿ ಎಂಬ ಮಾತು ಯಾವ ಭಾಷೆಯಿಂದ ಸಂಸ್ಕೃತ ಭಾಷೆಯಿಂದ ಎರವಲಾಗಿದೆ, ಶಬ್ದವನ್ನು ದ್ರವ್ಯವೆಂದು ಸ್ವೀಕರಿಸಿದವರು ಜೈನರು, ಅವಧಾರಣವೆಂದರೆ ನಿರ್ಧಾರ, ಹಾಗೆಯೇ ಪಂಚಮಿ ವಿಭಕ್ತಿಯ ಕೆಲಸವನ್ನು ಮಾಡುವ ಪ್ರತ್ಯಯ ತೃತೀಯ, ಯಾವುದಾದರೊಂದು ವಸ್ತುವಿನಿಂದ ಬಿಡುಗಡೆ ಹೊಂದುವುದು ಅಪಾದಾನ, ಅಧಿಕರಣದಲ್ಲಿ ಬರುವ ವಿಭಕ್ತಿ ಸಪ್ತಮಿ ವಿಭಕ್ತಿ, ಕೀಳುಗೊಂಬು ಎಂಬುದರಲ್ಲಿರುವ ಸಂಧಿ ಆದೇಶ ಸಂಧಿ, ಕರ್ಮಧಾರೆಯ ಸಮಾಸದ ಭೇದವೆಂದು ಕೇಶಿರಾಜ ಹೇಳುವುದು ಗಮಕ, ಕೆಳದಿ ಸಮೇತಂ ಪದದಲ್ಲಿರುವ ಸಮಾಸ ಅರಿ ಸಮಾಸ, ಪ್ರಥಮ ಪುರುಷ ಬಹುವಚನ ಪ್ರತ್ಯಯ ಆರ್ ಮಾಡಿದಪಂ ಎಂಬುದರಲ್ಲಿರುವ ಕಾಲ ವರ್ತಮಾನ, ಹಾಗೆ ಪೆರಲ್ಬಡಗುಂ ಎಂಬುದರಲ್ಲಿಯ ಪ್ರಯೋಗ, ಇದರಲ್ಲಿರ್ತಕ್ಕಂಥ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇದು ಸಂಸ್ಕೃತ ಪದವಲ್ಲ, ಮಂಚ ಅವಕಾಶ ಸೂರ್ಯ ವರುಷ, ವರುಷ ಇದು ಸಂಸ್ಕೃತ ಪದವಲ್ಲ, ಪೇಟೆಯಿಂದ ತಂದ ಹಣ್ಣುಗಳನ್ನು ತಿನ್ನಲಾಯಿತು, ಈ ವಾಕ್ಯದಲ್ಲಿ ಕರ್ತೃಪದ, ಇದರಲ್ಲಿ ಯಾವುದೇ ಒಂದು ಕರ್ತೃಪದವಿಲ್ಲ, ಕಾವ್ಯಾವಲೋಕನ ಒಂದು ಲಕ್ಷಣ ಗ್ರಂಥ, ಇದೊಂದು ರೂಪಕ ಶಬ್ದ ಗಾಳಿ ಕೊಳಲು, ಆಕಾಶವೇ ನೆಲಕ್ಕೆ ಬಿದ್ದಿತೋ ಎಂಬಂತೆ ಈ ಸಾಲಿನಲ್ಲಿರುವ ಅಲಂಕಾರ ಉತ್ಪ್ರೇಕ್ಷಾಲಂಕಾರ, ಇದೊಂದು ಶಬ್ದಾಲಂಕಾರ ರೂಪಕ ಉಪಮೇ ಅನುಪ್ರಾಸ ದೀಪಕ, ಇಲ್ಲಿ ಅನುಪ್ರಾಸ ಅಂತಕ್ಕಂಥದ್ದು ಶಬ್ದಾಲಂಕಾರ, ಇದು ಚಾಲುಕ್ಯರ ರಾಜಧಾನಿ ವಾತಾಪಿ, ಇದು ಚಾಲುಕ್ಯರ ರಾಜಧಾನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.